ನಮಸ್ಕಾರ. ದೈವತ್ವದೆಡೆಗೆ ಸಾಗುವ ನೃತ್ಯ ಕಲೆಯು ಜನಾರ್ದನನನ್ನೇ ಒಲಿಸುವ ಜನಸೇವೆಯಾದಾಗ ಭಕ್ತಿ ಮಾರ್ಗವು ಇನ್ನಷ್ಟು ಅರ್ಥಪೂರ್ಣವಾಗಬಹುದು ಅಲ್ಲವೇ? ಇಂಥ ಸಮಾಜಮುಖಿ ಕಾರ್ಯವನ್ನು ನಮ್ಮ ಸಂಸ್ಥೆ ನೃತ್ಯ ನಿಕೇತನ ಕೊಡವೂರಿನ ಕೆಲವು ಕಲಾವಿದೆಯರು ಕೈಗೆತ್ತಿಕೊಂಡದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ಹೌದು, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ 14 ಕಲಾವಿದೆಯರು ಕೃಷ್ಣ ಗೋಪಿಕೆಯರ ವೇಷ ಧರಿಸಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸುಮಾರು 35 ಮನೆಗಳಿಗೆ ತೆರಳಿ ಪ್ರತಿ ಮನೆಯಲ್ಲೂ 7 ನಿಮಿಷದ ನೃತ್ಯವನ್ನು ಪ್ರದರ್ಶಿಸಿ ಕಾಣಿಕೆಯನ್ನು ಪಡೆದರು. ಮತ್ತು ಈ ಹಣವನ್ನು ಸಮಾಜದಲ್ಲಿ ನೊಂದವರಿಗೆ ಯೋಗ್ಯರಿಗೆ ದಾನ ಮಾಡಲಾಯಿತು. ಶ್ರೀಕೃಷ್ಣ ಜನ್ಮದಿನದಂದು ಅನೇಕ ಸುಧಾಮರಿಗೆ ಸಹಾಯ ಮಾಡಿದ ಸಾರ್ಥಕತೆ ಈ ಮಕ್ಕಳಿಗೆ ದೊರೆಯಿತು. ಜನ್ಮಾಷ್ಟಮಿಯ 2 ದಿನದ ಹಿಂದೆ ನಾವು ರಿಹರ್ಸಲ್ ಗೆ ಅಂತ ಸೇರಿದಾಗ ಹೀಗೊಂದು ಆಲೋಚನೆ ಮೂಡಿತು. ಇದು ಆಗ್ತದಂತ ಮಾತ್ರ ನಾವು ಯಾರು ಯೋಚಿಸಿಯೇ ಇರಲಿಲ್ಲ. ಆದ್ರೆ ಸುಧೀರ್ ಸರ್ ಮಾನಸಿಕರ ಮುಂದೆ ನಾವು ಈ ಐಡಿಯಾವನ್ನ ಇಟ್ಟಾಗ ಅವರು ತುಂಬಾ ಸಂತೋಷದಿಂದ ಅದನ್ನ ಒಪ್ಪಿ ಅದಕ್ಕೊಂದು ಸ್ಪಷ್ಟವಾದ ರೂಪುರೇಷೆಯನ್ನು ನೀಡಿದ್ರು. ಜನ್ಮಾಷ್ಟಮಿಯ ದಿನ ಬೆಳಗ್ಗೆ 6 ಗಂಟೆಗೆ ಹೊರಡುವಾಗ ಯಾವ ಉತ್ಸಾಹ ಇತ್ತು, ರಾತ್ರಿ 10 ಗಂಟೆವರೆಗೂ ನಮ್ಮ ತಂಡದ ಎಲ್ಲರೂ ಅದನ್ನ ಹಾಗೆ ಕಾಯ್ದುಕೊಂಡಿದ್ರು. ಮತ್ತೆ ನಾವು ಹೋದ ಎಲ್ಲ ಮನೆಗಳಲ್ಲಿಯೂ ನಮಗೆ ತುಂಬಾ ಪ್ರೀತಿಯನ್ನ ತೋರಿಸಿ ನಮ್ಮ ನಿರೀಕ್ಷೆಗೂ ಮೀರಿದ ಧನ ಸಹಾಯವನ್ನ ಮಾಡಿದ್ರು. ನಾವು ಕಲಿತಂತ ಕಲೆ ಇಂಥ ಒಂದು ಒಳ್ಳೆ ಉದ್ದೇಶಕ್ಕೆ ಉಪಯೋಗ ಆದ ಕುರಿತು ನಮಗೆಲ್ಲರಿಗೂ ಒಂದು ಸಾರ್ಥಕತೆ ಇದೆ. ಮತ್ತೆ ಇಂಥ ಆಲೋಚನೆಗಳು ನಮ್ಮಲ್ಲಿ ಮೂರುವ ರೀತಿ ನಮ್ಮನ್ನ ಬೆಳೆಸಿದ ಗುರುಗಳಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಉಡುಪಿಯಲ್ಲಿ ಕೃಷ್ಣ ಹುಟ್ಟಿದ ದಿನ
ಒಂದು ವಿಶಿಷ್ಟವಾದ ಕಲಾತ್ಮಕ ಆಚರಣೆ ರೂಢಿಯಲ್ಲಿದೆ. ಒಂದು ರಿಚುವಲ್ ಅದು. ಕೃಷ್ಣ ವೇಷಧಾರಿಗಳು ಬೀದಿಗಳಲ್ಲಿ ಮನೆಗಳಲ್ಲಿ ಓಡಾಡ್ತಾ ಇರ್ತಾರೆ. ದೇವರನ್ನ ಮನೆಗೆ ತಲುಪಿಸುವಂತಹ ಒಂದು ವಿನೂತನವಾದಂತಹ ಅಭಿವ್ಯಕ್ತಿಯ ಕ್ರಮವೂ ಹೌದದು. ಈ ಶುಭ ಸಂದರ್ಭವನ್ನ ಬಳಸಿಕೊಂಡು ಉಡುಪಿಯ ನೃತ್ಯ ನಿಕೇತನ ಕೊಡವೂರು ಈ ನಾಟ್ಯ ಸಂಸ್ಥೆಯ ವಿದ್ಯಾರ್ಥಿನಿಯರು ಕೃಷ್ಣ ನೃತ್ಯವನ್ನ ಅಲ್ಲಿಯ ಮನೆ ಮನೆಗಳಿಗೆ ಹೋಗಿ ಪ್ರದರ್ಶನ ಮಾಡಿದರು. ಅವರಿಂದ ಕಾಣಿಕೆಗಳನ್ನು ಸಂಗ್ರಹಿಸಿದರು ಮತ್ತು ಅದನ್ನು ಅಗತ್ಯವಿರುವ ಕೈಗಳಿಗೆ ನೀಡಿದರು. ಸೌಂದರ್ಯಾತ್ಮಕ ಅಭಿವ್ಯಕ್ತಿ ಕಲೆ ಅಂತೀವಿ ನಾವು, ಆದರೆ ಸಮೂಹದ ಜವಾಬ್ದಾರಿಯು ಇದರ ಒಡಲೊಳಗೆ ಇರ್ತದೆ ಅನ್ನುವಂತಹ ಪ್ರಜ್ಞೆ, ಆ ಪ್ರಜ್ಞೆ ಇರುವಂತಹ ಕಲಾವಿದರು ತುಂಬಾ ಕಡಿಮೆ. ನೃತ್ಯ ನಿಕೇತನ ಕೊಡವೂರಿನ ಸಂಸ್ಥೆಯ ಗುರುಗಳಾದಂತಹ ವಿದ್ವಾನ್ ಸುಧೀರ್ ರಾವ್ ಅವರು, ಮಾನಸಿಯವರು ತಮ್ಮ ವಿದ್ಯಾರ್ಥಿಗಳಿಗೆ ನಾಟ್ಯದ ಅಭಿನಯದ ಸೂಕ್ಷ್ಮತೆಗಳ ಜೊತೆಗೆ ಇಂಥದೊಂದು ಎಚ್ಚರವನ್ನ ಮೂಡಿಸಿದಾರಲ್ಲ, ಇಂಥದೊಂದು ಪ್ರಜ್ಞೆಯನ್ನ ಮೂಡಿಸಿದಾರಲ್ಲ, ಇದು ತುಂಬಾ ಅಭಿನಂದನೀಯವಾದದ್ದು. ವಾಸ್ತವವಾಗಿ ನೋಡಿದ್ರೆ ಕೃಷ್ಣ ಅಂದ್ರೇನೆ ಒಂದು ಭರವಸೆ. ಕೃಷ್ಣ ಅಂತ ಹೇಳಿದ್ರೆ ಒಂದು ಆಶಾ ಕಿರಣ, ಕೃಷ್ಣ ಅಂತ ಹೇಳಿದ್ರೆ ಒಂದು ಪ್ರೀತಿ, ಕೃಷ್ಣ ಅಂದ್ರೆ ಒಂದು ಸಾಂತ್ವನ. ಯುವ ತಲೆಮಾರಿನ ಕಲಾವಿದೆಯರು ತಮ್ಮ ಕಲೆಯನ್ನ ಸಾಂತ್ವನಕ್ಕಾಗಿ ಉಪಯೋಗಿಸುವಂತ ಒಂದು ಪರಿಕಲ್ಪನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ನಮ್ಮ ಯುವ ತಲೆಮಾರಿನ ಮೇಲೆ ನಾವು ಒಂದು ಭರವಸೆಯನ್ನು ಇಟ್ಕೊಳ್ಬಹುದು ಅನ್ನುವಂತ ಆಶಾ ಕಿರಣವಾಗಿದೆ ಅಂತ ಹೇಳ್ಬೋದು. ಶ್ರೀಕೃಷ್ಣನನ್ನು ಚೋರಾಚಾರ ಅಂತ ಹೀಗೆ ಕರೀತಾರೋ ಹಾಗೆ ಕರುಣಾಮಯ ಅಂತ ಕೂಡ ಕರೀತಾರೆ. ಅಂತಹದೇ ಒಂದು ಆಲೋಚನೆಯಲ್ಲಿ ನಮ್ಮ ನೃತ್ಯ ನಿಕೇತನ ಕೊಡವೂರು ತಂಡದಿಂದ ಮೂಡಿ ಬಂದಂತಹ ಕಾರ್ಯಕ್ರಮವೇ ಕೃಷ್ಣ ಕಾರುಣ್ಯ. ಹಿಂದೆ ಗುರು ಮುಂದೆ ಗುರಿ ಇದ್ರೆ ಏನನ್ನು ಸಾಧಿಸಬಹುದು ಅನ್ನುವುದಕ್ಕೆ ನಮ್ಮ ತಂಡವೇ ಬಹುಶಃ ಒಂದು ಉದಾಹರಣೆ ಅಂತ ಹೇಳಬಹುದು. ಯಾಕಂತಂದ್ರೆ ಅವತ್ತು ನಮ್ಮ ಜೊತೆಗೆ ಸುಧೀರ್ ಸರ್ ಮತ್ತೆ ಮಾನಸಿ ಟೀಚರ್ ಇರದಿದ್ರು, ಅವರು ನೀಡಿದಂತಹ ವಿದ್ಯೆ ಅಂದ್ರೆ ನೃತ್ಯ ಇತ್ತು, ಅವರು ಕಲಿಸಿಕೊಟ್ಟಂತಹ ಆತ್ಮಸ್ಥೈರ್ಯ ಇತ್ತು, ಪದೇ ಪದೇ ಅವರು ಕರೆ ಮಾಡಿ ನೀಡುತ್ತಿದ್ದಂತಹ ಪ್ರೋತ್ಸಾಹ ಇತ್ತು. ಇವೆಲ್ಲವನ್ನು ಒಟ್ಟು ಸೇರಿಸಿ ಯಾರೋ ಒಂದು ಅಗತ್ಯವಿರೋರಿಗೆ ಸದುಪಯೋಗ ಆಗಬೇಕು ಅಥವಾ ನಾವು ಏನು ಪಡೀತಿದ್ದೇವೆ ಅದು ಅವರಿಗೆ ತಲುಪಬೇಕು ಅನ್ನುವ ಒಂದು ಗುರಿ ನಮ್ಮಲ್ಲಿ ಇದ್ದದ್ರಿಂದ ಈ ಕೃಷ್ಣ ಕಾರುಣ್ಯ ಅನ್ನುವಂತ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬಂತು. ನಮ್ಮ ಸಂಸ್ಥೆಯ ನೃತ್ಯ ಕಲಾವಿದೆಯರು ಸಂಗ್ರಹಿಸಿದಂತಹ ಸುಮಾರು 1.5 ಲಕ್ಷಕ್ಕೂ ಅಧಿಕ ಮೊತ್ತದ ಆ ಹಣವನ್ನ ಹಂಚುವಂತಹ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಆ ಸಮಯದಲ್ಲಿ ಉಡುಪಿಯ ಸಮಾಜ ಸೇವಕರಾದಂತಹ ನಿತ್ಯಾನಂದ ಒಳಕಾಡು ಮತ್ತು ವಿಶ್ವ ಅಂಬಲ್ಪಾಡಿ ಇವರ ಸಹಾಯ ಮತ್ತು ಮಾರ್ಗದರ್ಶನವನ್ನ ಪಡೆದು ಮಿತ್ರರಾದ ಮುರಳಿಧರ ಕೊಡವೂರು, ಪಾರಿಗಾರು ಲಕ್ಷ್ಮಣ ಉಪಾಧ್ಯ ಇವರೊಂದಿಗೆ ಸೇರಿಕೊಂಡು ಉಡುಪಿ ಜಿಲ್ಲೆಯಾದ್ಯಂತ ಸುಮಾರು 400 ಕಿಲೋಮೀಟರ್ ಅಧಿಕ ನಾವು ಸಂಚರಿಸಿ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದರು. ಈ ವಿತರಣಾ ಸಮಾರಂಭಕ್ಕೆ ಉಡುಪಿಯ ಖ್ಯಾತ ಉದ್ಯಮಿಗಳಾದಂತಹ ಶ್ರೀಯುತ ಭುವನೇಂದ್ರ ಕಿರಿಯೂರವರವರು ತಮ್ಮ ಶೇಷಶಯನ ಹಾಲನ್ನು ನಮಗೆ ಉಚಿತವಾಗಿ ನೀಡಿದರು. ಸಮಾಜಮುಖಿ ಇಂತಹ ಕಾರ್ಯಕ್ರಮವನ್ನು ಮುಂದಕ್ಕೂ ಕೂಡ ನಡೆಸುವಂತೆ
ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಮನ ತೋರಿಸಿದರೂ ಅದಕ್ಕೆ ನಮ್ಮ ಸಂಸ್ಥೆಯ ಸಂಪೂರ್ಣ ಬೆಂಬಲವಿದೆ।